ಈ ಕಾವ್ಯ ಶಿವರಾತ್ರಿಯಲ್ಲಿ ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆ ಜೊತೆಯಾಗಿದೆ. ವೇದಿಕೆ ಮೇಲೆ ಇಬ್ಬರು, ಒಬ್ಬರು ಗುರುಗಳು, ಒಬ್ಬರು ರಸಋಷಿಗಳ ಭಾವಚಿತ್ರ ಇದೆ. ಅದನ್ನು ನೋಡಿದ ಕೂಡಲೇ ನಮಗೆ ಅರ್ಥ ಆಗುತ್ತೆ ಇವತ್ತಿನ ಕಾರ್ಯಕ್ರಮದ ಮಹತ್ವ ಏನು ಅಂತ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಜನಪ್ರಿಯ ನಾಯಕರಾದ, ವಸತಿ ಸಚಿವರಾದ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಎಂ ಕೃಷ್ಣಪ್ಪ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಅವರ ಜೊತೆಗೆ ಅತಿಥಿಗಳಾಗಿ ಗ್ರಂಥಾಲಯದ ವಿಭಾಗದ ಹೊಸಮನಿಯವರಿದ್ದಾರೆ, ಡಾಕ್ಟರ್ ರಾಜು ಅವರಿದ್ದಾರೆ, ಶ್ರೀ ಬೆಟ್ಟೇಗೌಡರಿದ್ದಾರೆ, ಶ್ರೀಮತಿ ಸಹನಾ ಅವರಿದ್ದಾರೆ, ಗೆಳೆಯ ಮುಕುಂದರಾಜ್ ಅವರಿದ್ದಾರೆ. ಆರಂಭದಲ್ಲಿ ವೇದ ಶಾಸ್ತ್ರಗಳನ್ನು ಓದಿದರೆ ಏನು ಅಂತ ಪ್ರಶ್ನೆ ಮಾಡಿದಂತಹ ಅದ್ಭುತವಾದಂತಹ ಸ್ನೇಹಲತ ಅವರ ತಂಡದ ಗಾಯನವನ್ನು ಕೇಳಿದ್ರಿ. ನಮ್ಮ ವೆಂಕಟೇಶ್ ಮೂರ್ತಿಯವರು ನಮ್ಮನ್ನೆಲ್ಲ ಬೈದಿಂದ ಸ್ವಾಗತಿಸಿದ್ದಾರೆ. ವೇದಿಕೆ ಮೇಲಿರುವ ಗಿಡದ ಜೊತೆಗೆ ಮುಂಭಾಗದಲ್ಲಿ ಸಾಹಿತ್ಯ ಪರಿಷತ್ತಿನಲ್ಲಿರುವ ಅಧ್ಯಾಪಕರು, ಕವಿಗಳು, ಸಹೃದಯರು, ತಿಮ್ಮೇಶ್ ಅವರಿದ್ದಾರೆ, ನಮ್ಮ ಶ್ರೀನಿವಾಸ ಕರಿಯಪ್ಪ ಬಂದಿದ್ದಾರೆ, ಅನೇಕ ಜನ ಇದ್ದೀರಿ, ತಡವಾಗಿ ಬಂದು ಸೇರಿದ್ದೀರಿ. ಇದು ಒಂದು ಔಪಚಾರಿಕವಾದ ಸಾಹಿತ್ಯ ಸಭೆ ಅಲ್ಲ ಅಂತ ನಾನು ಬಲ್ಲೆ. ಯಾಕೆಂದರೆ ನಿಜವಾಗಿ ಇವತ್ತಿನ ಸಭೆಯ ತಾರೆಗಳು ಈ ಚಾಮರಾಜನಗರ ಹಳ್ಳಿಯಲ್ಲಿ ಬಂದಿರೋ ದೊಡ್ಡ ಕವಿ ಬಸಪ್ಪ ಮತ್ತು ಬಂಗಾರ ಶೆಟ್ಟಿ ತಂಡದ ಈ ಕಲಾವಿದರಿದ್ದಾರಲ್ಲ, ಜನಪದ ಕಲಾವಿದರು, ಅವರು ಇವತ್ತಿನ ನಿಜವಾದ ನಾಯಕರು, ನಿಜವಾದ ತಾರೆಗಳು. ಗೆಳೆಯ ಮುಕುಂದರಾಜ್ ಇದನ್ನು ತುಂಬ ಶ್ರದ್ಧೆಯಿಂದ ಗೆಳೆಯರ ಜೊತೆ ಸೇರಿಕೊಂಡು ಆಚರಿಸ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಕಾವ್ಯ ಶಿವರಾತ್ರಿಗೂ ನಾನು ಭಾಗವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಈಗಾಗಲೇ ಆಶಯ ಗುಡಿಯಲ್ಲಿ ಹೇಳಿದ ಹಾಗೆ ನಾವು ಅನಗತ್ಯವಾಗಿ ನಗರದಲ್ಲಿ ಬದುಕುವ ಜನ ಮೈ ಮೇಲೆ ಹೇರಿಕೊಂಡು ಒತ್ತಡಗಳನ್ನು ನಿಭಾಯಿಸಲಾರದೆ ಆ ಒತ್ತಡ ನಿಭಾಯಿಸೋದಕ್ಕೆ ಯಾವ್ಯಾವುದಕ್ಕೂ ಮೊರೆ ಹೋಗೋ ನಮ್ಮ ಕಾಲವನ್ನು ದುರ್ವಿನಿಯೋಗ ಮಾಡ್ತಾ ಹೋಗ್ತಿದೆ. ಇಂಥ ಹೊತ್ತಲ್ಲಿ ಒಂದು ಜನಪದ ಕಾವ್ಯ ಕಡೆಗೆ ನಮಗೆ ಮುಖ ಮಾಡೋದು, ಅದಕ್ಕೆ ನಮ್ಮ ಕಿವಿ ಕೊಡೋದು, ನಾವು ಕಿವಿ ಕೊಡೋದಲ್ಲಿ ನಮ್ಮ ಮುಂದಿನ ತಲೆಮಾರಿನ ಮಕ್ಕಳನ್ನು ಕರ್ಕೊಂಡ್ಬಂದಿರೋದಕ್ಕೆ ತಾಯಿಗಳು ಕುಟುಂಬ ಸಮೇತ ಬಂದಿದ್ದಾರೆ. ಯಾಕೆಂದರೆ ಈ ಶಿವ ಅನ್ನುವಂಥದ್ದು ಎಷ್ಟು ಸಮಗ್ರ ಸಮಸ್ತ ಅಂದರೆ ಅದು ನಾಟ್ಯಕ್ಕೆ ಸಂಬಂಧಿಸಿದೆ, ಸಂಗೀತಕ್ಕೆ ಸಂಬಂಧಿಸಿದೆ, ಮಂಗಳಕ್ಕೆ ಸಂಬಂಧಿಸಿದೆ ಮತ್ತು ಅವನ ನಿರಾಭರಣ, ಬಡವರ ಸಂಕೇತ, ಶೂದ್ರರ ಸಂಕೇತ, ಈ ಥರದ ಒಂದು ಅದ್ಭುತವಾದಂಥ ಒಂದು ಪ್ರತಿಮೆ ಸಂಕೇತ ಇದೆಯಲ್ಲ, ಅದನ್ನು ಅವರವರ ನಂಬಿಕೆ, ಅವರವರ ಫೇತ್ ಮೇಲೆ ಅವರವರ ಆಚರಣೆಗಳಲ್ಲಿ ನಾವು ಮಾಡ್ಬೋದು. ಆದರೆ ಆ ಶಿವನ ಕಲ್ಪನೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇರ್ತಕ್ಕಂಥ ಕಲ್ಪನೆ ಏನಿದೆ ಅದು ಬಹಳ ಬಹಳ ವಿಶಿಷ್ಟವಾದ. ಕಿರಣ್ ಅವರು ಬದುಕಿದಾಗ ನಮಗೆಲ್ಲ ಇದರ ಗುಂಗನ್ನು ಹಿಡಿಸಿದ್ರು. ಗಂಟೆ ಗಂಟೆ ರಾತ್ರಿ ಎಲ್ಲ ಅವರು ಈ ಕಾವ್ಯದ ಬಗ್ಗೆ ಚರ್ಚೆ ಮಾಡ್ತಿದ್ದು ನಮ್ಗೆ ನೆನಪಿದೆ. ಮಾಡ್ತಾ ಮಾಡ್ತಾ ಅದು ಎಂತ ಅಮಲನ್ನು ಸೃಷ್ಟಿ ಮಾಡ್ತಿತ್ತು ಅಂದರೆ ಒಂದು ಇಂಟಾಕ್ಸಿಕೇಷನನ್ನು ಅದು ಮುಕುಂದರಾಜ್ ಮತ್ತು ಅವರ ಸಮಕಾಲೀನ ಸರೀರ ಎಲ್ಲ ಬೆಳೆಯಿರುವುದಕ್ಕೆ ಒಂದು ರೀತಿ ಅಡಿಕ್ಟ್ ಆಗೋ ಹಾಗೆ ಒಂದು ರೀತಿ ಅದನ್ನು ಅಮಲಿಗೆ ನಾವೆಲ್ಲ ವಶರಾದ ಹಾಗೆ ಮಾಡ್ತಾ ಇದ್ವಿ. ಕೃಷ್ಣೇಗೌಡರು ಮಂದಣ್ಣನ ಉದಾಹರಣೆ ಕೊಟ್ಟರು ಸಾಂಕೇತಿಕವಾಗಿ. ಆ ಥರ ಇವತ್ತು ಮಂದಣ್ಣಗಳೇ ನಮ್ಮ ಧ್ಯೇಯ ಇಲ್ಲ, ನೇಟಿವ್ ನಾಲೆಡ್ಜ್ ಅನ್ನುವಂಥದ್ದು ದೇಶೀಯ ತಿಳುವಳಿಕೆ ಅನ್ನೋದು ಇಲ್ಲವೇ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲ ಮತ್ತೆ ಮತ್ತೆ ಸ್ವಲ್ಪ ಹಳ್ಳಿಗಳ ಕಡೆಗೆ ಮತ್ತೆ ಮತ್ತೆ ನಮ್ಮ ಬೇರೆ ಕಡೆಗೆ ಮುಖ ಮಾಡಬೇಕಾಗಿರುತ್ತೆ. ನಗರದ ಎಲ್ಲ ಕೃತಕತೆ ಒತ್ತಡಗಳನ್ನು ಮರೀಲಿಕ್ಕೆ ತುಂಬ ತುಂಬ ಮುಖ್ಯವಾದ ಕುವೆಂಪು ಅವರ ಜಲಗಾರ ನಾಟಕದಲ್ಲಿ ಒಂದು ಸಂಭಾಷಣೆ ಬರುತ್ತೆ, ನೀವು ಕೇಳಬೇಕು. ಜಲಗಾರ ಶಿವನನ್ನು ಪ್ರಶ್ನಿಸ್ತಾನೆ, ಶಿವನನ್ನು ಕುವೆಂಪು ಜಗದ ಜಲಗಾರ ಅಂತ ಕರೀತಾರೆ.
ಕೃತಿ ಏನು? ಆಗ ಜಗದ ಜಲಗಾರ ಹೇಳಿ, ನಾನೊಬ್ಬ ಜಲಗಾರ ಅಂಜದಿರಿ ಸೋದರತಿ, ಜಗದ ಜಲಗಾರ ನಾನು ಶಿವನೆಂದು ಕರೆಯುವ, ರುದ್ರನೆಂಬರು ಎನ್ನ ಶಿವನೆಂಬರು ಎನ್ನ ಹೇಸುವರು ಅಂಜುವರು ಜಲಗಾರನಿಗನು. ಜಲಗಾರ ನಿನ್ನ ಶಿವನೆಂದು ನಂಬುವುದೆಂದು ಹೇ ದೇವ, ನಿನ್ನೀ ರೂಪಮಂ ನಾನು ಎಂದು ಮಾದರಿಯನ್ನು ಕಂಡರಿಯೇ ಕೇಳರಿಯೇ? ತಿಳಿದವರು ಪಂಡಿತರು ಬೇರೊಂದು ರೀತಿಯಲ್ಲಿ ಬಣ್ಣಿಸಿದವರು ನಿನ್ನ. ಆಗ ಶಿವ ಅಥವಾ ಜಗದ ಜಲಗಾರ ಹೇಳ್ತಾನೆ, ನಾನು ಶಾಸ್ತ್ರಗಳ ಶಿವನಲ್ಲ, ಕಾವ್ಯಗಳ ಶಿವನಲ್ಲ, ಬೆಳ್ಳಿ ಬೆಟ್ಟದ ಮೇಲೆ ಗಿರಿಜೆಯನ್ನು ಕೂಡಿ ಸರಸವಾಡುವ ರಸಿಕ ಶಿವನಲ್ಲ, ಬ್ರಹ್ಮಾಂಡ ಒತ್ತುತಿಹ ಕಸದ ರಾಶಿಯ ಮೇಲೆ ಹತ್ತಿ ನಿಂತು ನರ್ತನ ವೆಸರುತಿಹ ತೋಟಿನ. ನಿಜ ಶಿವನು ಜಲಗಾರ ನಿನ್ನ ಮುಂದಿರನು. ಇದನ್ನು ಯಾಕೆ